ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ನಾನು ಕಳೆದ ವಿಡಿಯೋನಲ್ಲಿ ನಿಮಗೆ ಲೈಬ್ರರಿ ಆಫೀಸ್ ರೈಟರ್ ಟೂಲ್ ಇದರಲ್ಲಿ ಶೇಪ್ಸನ್ನ ಇನ್ಸರ್ಟ್ ಮಾಡೋದು ಹೇಗೆ ಶೇಪ್ಸ್ನ ಫಾರ್ಮೇಟ್ ಮಾಡೋದು ಹೇಗೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಕೆಲವು ಈಕ್ವೇಶನ್ಸ್ನ ಹಾಕೋದು ಹೇಗೆ ಮ್ಯಾಥ್ಸ್ ಈಕ್ವೇಷನ್ಸ್ ಹಾಕೋದು ಹೇಗೆ ಜೊತೆಗೆ ಕೆಲವು ಕೆಮಿಸ್ಟ್ರಿ ಈಕ್ವೇಷನ್ಸ್ ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದು ಯಾವಾಗ ನಿಮಗೆ ಸಹಾಯ ಆಗುತ್ತೆ ಅಂದರೆ ನೀವು ಯಾವಾಗಾದರೂ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ರೆಡಿ ಮಾಡ್ತಾ ಇದ್ದೀರಾ ಅಥವಾ ಕೆಮಿಸ್ಟ್ರಿ ಈಕ್ವೇಶನ್ಸ್ನ ಬರಿತಾಯಿದ್ದೀರಾ ಇದ್ದೀರಾ ಆ ಟೈಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೋಸ್ಕರ ನಾನೊಂದು ಸ್ಯಾಂಪಲ್ ಫೈಲ್ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ನಿಮಗೆ ತೋರಿಸ್ತೀನಿ ಅದ್ರ ಪ್ರಕಾರ ನಾನು ನಿಮಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ವೆರೈಟೀಸ್ ಇದೆ ಇಲ್ಲಿ ಫ್ರ್ಯಾಕ್ಷನ್ಸ್ ಇದೆ ಸ್ಕ್ವೇರ್ ರೂಟ್ ಇದೆ ಕ್ಯೂಬ್ ರೂಟ್ ಇದೆ ಈ ಥರ ಕಲರ್ಡ್ ಬ್ರೇಸಸ್ಸಲ್ಲಿ ಕೂಡ ನಾನು ಮಾಡಿದ್ದೀನಿ ಜೊತೆಗೆ ಇಲ್ಲಿ ನೋಡಿ ಸೊ ಕೆಮಿಕಲ್ ಕೆಲವು ಸೊ ಸಲ್ಫರಿಕ್ ಆ್ಯಸೆಟ್ ಇದೆ ಸೊ ಹೆಚ್ ಟು ಟು ಇದೆಲ್ಲ ಇದೆ ಇದು ಯಾವ ರೀತಿಯಲ್ಲಿ ಮಾಡೋ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಇದನ್ನು ಮಾಡಬೇಕಂದ್ರೆ ಮೊದಲನೇದಾಗಿ ನಾನು ಒಂದು ಬ್ಲ್ಯಾಂಕ್ ಫೈಲ್ನ ಇಲ್ಲಿ ಓಪನ್ ಮಾಡಿ ಇಟ್ಟಿದ್ದೀನಿ ಒಂದೊಂದಾಗಿ ಮಾಡ್ತಾ ಹೋಗೋಣ ಇವಾಗ ಸೊ ಇಲ್ಲಿ ನಾನು ಅದನ್ನು ಮುಖ್ಯವಾಗಿ ಅದನ್ನೆಲ್ಲ ಹಾಕಬೇಕಂದ್ರೆ ಇಲ್ಲಿ ನೋಡಿದ್ರೆ ಇದನ್ನೆಲ್ಲ ಹಾಕಬೇಕಂದ್ರೆ ನಾನು ಫಸ್ಟು ಇಲ್ಲಿ ಹೋಗ್ತೀನಿ ಇನ್ಸರ್ಟ್ ಸೆಕ್ಷನಿಗೆ ಹೋಗಬೇಕು ಇಲ್ಲಿ ಆಬ್ಜೆಕ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ ಆಬ್ಜೆಕ್ಟ್ ಅಂತ ಹೋಗಿ ಫಾರ್ಮುಲಾ ಅಂತ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ನಿಮಗೆ ಇದೊಂದು ಇಂಟರ್ಫೇಸು ಇಂಟರ್ಫೇಸಲ್ಲಿ ನಿಮಗೆ ತುಂಬ ವೆರೈಟೀಸ್ ಬರುತ್ತೆ ಇಲ್ಲಿ ಇಷ್ಟು ಲಿಸ್ಟ್ ಇದೆ ನಾನು ಒಂದೊಂದಾಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ನೋಡ್ಬೋದು ನೀವು ಏನು ನೋಡ್ತಾ ಇದ್ದರೆ ಇಲ್ಲಿ ಫ್ರಾಕ್ಷನ್ಸ್ ಇದೆ ಇಲ್ಲಿ ಸೊ ಫ್ರಾಕ್ಷನ್ಸ್ ಇದೆ ಸೊ ಬೈನರಿ ಆಪ್ರೇಟರ್ಸ್ ಅಡಿಷನ್ನು ಸಬ್ಟ್ರಾಕ್ಷನು ಮಲ್ಟಿಪ್ಲಿಕೇಶನು ಡಿವಿಷನ್ನು ಸೊ ಈ ಥರ ಇದೆ ಅದರ ಜೊತೆಗೆ ಇಲ್ಲಿ ನೋಡಿ ರಿಲೇಷನ್ಸ್ ಇದೆ ಸೊ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಈ ಥರ ಇದೆ ಮತ್ತು ಸೆಟ್ ಆಪ್ರೇಷನ್ಸ್ ಅಂತ ಇದೆ ಆ್ಯಂಡು ಆರು ನಾಟು ಈ ಥರ ಎಲ್ಲ ಬರುತ್ತೆ ನಿಮಗೆ ಫಂಕ್ಷನ್ಸಲ್ಲಿ ನೋಡಿ ಸೈನ್ ತೀಟ ಕಾಸ್ಟ್ ತೀಟ ಇದನ್ನೆಲ್ಲ ಮಾಡ್ಬೋದು ನಾವು ಅದಲ್ಲದೆ ನಿಮಗೆ ಆಪ್ರೇಟರ್ಸ್ ಇದೆ ನೋಡಿ ಇಷ್ಟಲ್ವಾ ಸೊ ನಾವು ಈ ಜಸ್ಟ್ ಹಿಂಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದರೆ ಅಲ್ಲಿ ಮೇಲೆ ಹೆಸರು ಚೇಂಜ್ ಆಗ್ತದೆ ಆಟ್ರಿಬ್ಯೂಟ್ಸ್ ಅಂತ ಇದೆ ಈ ಥರ ಕಲರ್ಸ್ ಎಲ್ಲ ಹಾಕ್ಬೋದು ಅದ್ರ ಬಗ್ಗೆ ನಾನು ನಿಮಗೆಲ್ಲ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಬ್ರೇಸಸ್ ಇದೆ ಸ್ಕ್ವೇರ್ ಬ್ರೆಶಸ್ಸು ಫ್ಲಾರ್ ಬ್ರೇಸಸ್ಸು ತುಂಬ ವೆರೈಟೀಸ್ ಇದೆ ನೋಡಿ ಇಲ್ಲಿ ಫ್ರ್ಯಾಕ್ಷನ್ಸಲ್ಲಿ ಎಷ್ಟು ಥರ ನಿಮಗೆ ಒಂದು ಟೆಂಪ್ಲೇಟ್ಸ್ ಅಂತ ಇದೆ ನಿಮಗೆ ಸೊ ರೆಡಿಮೇಡಲ್ಲಿ ಸೊ ನೀವು ಯಾವ್ದು ಬೇಕಾದರೂ ಅದನ್ನು ಬಳಸ್ಕೋಬೋದು ಸೊ ನಾನು ನಿಮಗೆ ಕೆಲವು ಸ್ಯಾಂಪಲ್ ಎಕ್ಸಾಂಪಲ್ಸ್ ತಗೊಂಡೆ ನಾನು ನಿಮಗೆ ತೋರಿಸ್ತೀನಿ ಸೊ ನಿಮಗೆ ಇಲ್ಲಿ ನಾನು ಇಲ್ಲಿದೆ ಅಲ್ವಾ ಇಲ್ಲಿದೆ ಅಲ್ವಾ ಸೊ ಫಸ್ಟು ಫ್ರ್ಯಾಕ್ಷನ್ ಇದೆ ಅಲ್ವಾ ಸೊ ಫ್ರಾಕ್ಷನ್ ತೊಗೋಬೇಕಂದ್ರೆ ನಾನು ಇಲ್ಲಿ ಹೋಗ್ತೀನಿ ಸೊ ಫ್ರಾಕ್ಷನ್ ಎಲ್ಲಿದೆ ನೋಡಿ ಸೊ ಈ ಥರ ನಿಮಗೆ ರೆಡಿ ಬರುತ್ತೆ ನಿಮಗೆ ಇದು ನ್ಯೂಮಿನೇಟ್ರ್ ನಂಬರು ಇದು ಡಿನಾಮಿನೇಟ್ರ್ ನಂಬರು ಸೊ ನ್ಯೂಮಿನೇಟ್ರ್ ಟೂ ಬೈ ತ್ರೀ ಅಂತ ಕೊಡ್ತೀನಿ ನಾನು ಇಲ್ಲಿ ಟೂ ಅಂತ ಕೊಡ್ತೀನಿ ನಾನು ಇಲ್ಲಿ ಸೊ ಅಲ್ಲಿ ಮೇಲೆ ಚೇಂಜ್ ಆಯ್ತು ಇಲ್ಲಿ ಟೂ ಅಂತ ಕೊಡ್ತೀನಿ ಸೊ ಇದನ್ನು ಇದು ಕಂಪ್ಲೀಟಾಗಿ ಸೆಲೆಕ್ಟ್ ಆಗಬೇಕಿದು ಇದು ಸೆಲೆಕ್ಟ್ ಆದಾಗ ಮಾತ್ರ ಇಲ್ಲಿ ತ್ರೀ ಅಂತ ಕೊಡ್ತೀನಿ ಸೊ ಇಲ್ಲಿ ಆಚೆ ಬಂದು ಇಲ್ಲಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಟೂ ಬೈ ತ್ರೀ ಅಂತ ರೆಡಿ ಆಯಿತು ಸೊ ಈಗ ನಾನು ನೆಕ್ಸ್ಟ್ ಹೋಗೋಣ ಇವಾಗ ಸ್ಕ್ವೇರ್ ರೂಟ್ ಹಾಕಬೇಕು ನಾನು ಸ್ಕ್ವೇರ್ ರೂಟ್ ಹಾಕಬೇಕಂದ್ರೆ ಮತ್ತೆ ನಾನು ಇದೇ ಸೆಕ್ಷನ್ಗೆ ಹೋಗಬೇಕು ಇಲ್ಲಿ ಸ್ಕ್ವೇರ್ ರೂಟ್ ಹಾಕಬೇಕಂದ್ರೆ ನನಗೆ ಕಾಂಟೆಂಟ್ ಇಲ್ಲಿ ಸೊ ಇಲ್ಲಿ ಇದು ಫಂಕ್ಷನ್ಸ್ ಇದೆ ಅಲ್ವಾ ಎಲ್ಲಿ ಹೋಗ್ತೀನಿ ನಾನು ಸ್ಕ್ವೇರ್ ರೂಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ಅಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಸೊ ಈ ಥರ ಸೆಲೆಕ್ಟ್ ಆಗಿರುತ್ತೆ ಅದು ಈ ಥರ ಸೆಲೆಕ್ಟ್ ಮಾಡಿದಾಗ ನಾನು ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂತ ನಾನು ಕೊಡ್ತೀನಿ ಇಲ್ಲಿ ಹಿಂಗೆ ಕ್ಲಿಕ್ ಮಾಡಿದರೆ ಸರಿ ಜಸ್ಟ್ ಸ್ಕ್ರೀನ್ ಮೇಲೆ ಆಚೆ ಬಂದು ಕ್ಲಿಕ್ ಮಾಡಿ ಅದು ನಿಮಗೆ ಆಟೋಮೆಟಿಕ್ಕಾಗಿ ತೋರಿಸುತ್ತೆ ಅದು ಸೊ ನೆಕ್ಸ್ಟ್ ಇವಾಗ ಸ್ಕ್ವೇರ್ ರೂಟ್ ಆಯಿತು ಇನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡೋಣ ಸ್ವಲ್ಪ ನ್ಯೂಮಿನೇಟರ್ ಡಿನಾಮಿನೇಟ್ರ್ ಎರಡೂ ಕಡೆನೂ ನಮಗೆ ಸ್ಕ್ವೇರ್ ರೂಟನ್ನು ಬೇಕು ಅದನ್ನು ಮಾಡಬೇಕಂದ್ರೆ ಇಲ್ಲಿ ಫಾರ್ಮುಲಾ ಕ್ಲಿಕ್ ಮಾಡ್ತೀನಿ ಫಸ್ಟು ನಾನು ಫ್ರಾಕ್ಷನ್ನ ಸೆಲೆಕ್ಟ್ ಮಾಡ್ತೀನಿ ಫ್ರ್ಯಾಕ್ಷನ್ನ ಸೆಲೆಕ್ಟ್ ಮೇಲೆ ಮತ್ತೆ ನಾನು ಇಲ್ಲಿ ಫಂಕ್ಷನ್ಸಿಗೆ ಹೋಗ್ತೀನಿ ಮೇಲೆ ನನಗೆ ಸ್ಕ್ವೇರ್ ರೂಟ್ ಬೇಕು ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಅಂತ ಕೊಡ್ತೀನಿ ನಾನು ಸೊ ಮತ್ತು ಇಲ್ಲಿ ನೀವು ಜಸ್ಟು ಇಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಇಲ್ಲಿ ಗಮನಿಸಿ ಅಷ್ಟೇ ಆಮೇಲೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ನಾನು ಮತ್ತೆ ಚೇಂಜ್ ಮಾಡ್ತೀನಿ ಇದನ್ನು ಇದನ್ನು ನಾನು ಚೇಂಜ್ ಮಾಡ್ಕೊತೀನಿ ಈಗ ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಅಂತ ನಾನು ಕೊಡ್ತೀನಿ ನೋಡಿ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಬೈ ಟ್ವೆ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಈಗ ನನಗೆ ಕ್ಯೂಬ್ ರೂಟ್ ಬೇಕು ಕ್ಯೂಬ್ ರೂಟ್ ಬೇಕಂದರೆ ಇಲ್ಲಿ ಮಾಡ್ತೀನಿ ನಾನು ಸೇಮ್ ಇದೇ ಥರ ಮಾಡ್ತೀನಿ ನಾನು ಫಂಕ್ಷನ್ಸಿಗೆ ಹೋಗಿ ಇಲ್ಲಿ ಎಂತ್ ರೂಟ್ ಅಂತ ಇದೆ ಎಂತ್ ರೂಟ್ ಅಂತ ಇದೆ ಇಲ್ಲಿ ನಾವು ಎನ್ ಅಂದರೆ ನಾವು ಏನು ಬೇಕಾದರೂ ಕೊಡ್ಬೋದು ಕ್ಯೂಬ್ ರೂಟ್ ಆಫ್ ತ್ರೀ ಅಂತ ಕೊಡ್ತೀನಿ ಕ್ಯೂಬ್ ರೂಟ್ ಆಫ್ ತ್ರೀ ಈ ಸೆಕ್ಷನಲ್ಲಿ ನಾನು ಚೇಂಜಸನ್ನು ಮಾಡ್ತೀನಿ ಮಾಡಿದಾಗ ಕ್ಯೂಬ್ ರೂಟ್ ಆಫ್ ಏಯ್ಟ್ ಅಂತ ನಾನು ಕೊಡ್ತೀನಿ ಏಯ್ಟ್ ಅಂತ ಕೊಟ್ಟಾಗ ನೋಡಿ ಕ್ಯೂಬ್ ರೂಟ್ ಆಫ್ ಏಯ್ಟ್ ಅಂತ ಸೊ ಈಗ ಇನ್ನು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಮಾಡಬೇಕಂದ್ರೆ ಸೊ ಸೊ ಮೇಲೆ ಕೂಡ ಸ್ಕ್ವೇರ್ ರೂಟು ಪ್ಲಸ್ ಎಲ್ಲ ಮಾಡೋಣ ಈಗ ಮತ್ತೆ ನಾನು ಇಂಚರ್ ಸೆಕ್ಷನ್ಗೆ ಹೋಗ್ತೀನಿ ಇವಾಗ ಇಲ್ಲಿ ಫಾರ್ಮೆಟಲ್ಲಿ ಹೋಗಿ ನಾನು ಫ್ರಾಕ್ಷನ್ ಸೆಲೆಕ್ಟ್ ಮಾಡ್ತೀನಿ ಫ್ರ್ಯಾಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ನಾನು ಸ್ಕ್ವೈರ್ ರೂಟ್ ಫಸ್ಟ್ ನ್ಯೂಮ್ರೇಟ್ರಲ್ಲಿ ಸ್ಕ್ವೈರ್ ರೂಟ್ ಬೇಕು ನನಗೆ ಸ್ಕ್ವೈರ್ ರೂಟ್ ಆಫ್ ಸ್ಕ್ವೈರ್ ರೂಟ್ ಆಫ್ ಸಿಕ್ಸ್ಟೀನ್ ಅಂತ ಕೊಡ್ತೀನಿ ನಾನು ಸೊ ಮತ್ತು ಇಲ್ಲಿ ಕೆಳಗಡೆ ನನಗೆ ಮತ್ತೆ ಸ್ಕ್ವೈರ್ ರೂಟ್ ತೊಗೊಳ್ತೀನಿ ನಾನು ಸ್ಕ್ವೈರ್ ರೂಟ್ ಆಫ್ ನನಗೆ ಸಮ್ ಬೇಕು ಸಮ್ ಅಥವಾ ಬೇಕು ನೋಡಿ ಸ್ಕ್ವೇರ್ ರೂಟ್ ಆಫ್ ನೈನ್ ಇದ್ರ ಪಕ್ಕ ಪ್ಲಸ್ ಅಂತ ಕೊಡ್ತೀನಿ ನಾನು ಮತ್ತು ಸ್ಕ್ವೈರ್ ರೂಟ್ ತೊಗೊಳ್ತೀನಿ ನಾನು ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈ ನೋಡಿ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಬೈಟ್ ಸ್ಕ್ವೇರ್ ರೂಟ್ ಆಫ್ ನೈನ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಈ ಥರ ಸಪ್ರೇಟಾಗಿ ಮಾಡಲಿಕ್ಕಿದ್ರೆ ನಮಗೆ ಹೆಲ್ಪ್ ಮಾಡುತ್ತೆ ಮತ್ತು ಇನ್ನೂ ಏನೇನಿದೆ ಇಲ್ಲಿ ಅದ್ರ ಬಗ್ಗೆ ನೋಡೋಣ ಸೊ ನೋಡಿ ಈ ಥರ ಬ್ರೇಸಸ್ ಬ್ರೇಸಸ್ ಹಾಕಬೇಕಾದ್ರೆ ಸೊ ನಾವಿಲ್ಲಿ ಹೋಗ್ತೀನಿ ನಾನು ಮತ್ತೆ ಇಲ್ಲಿ ಹೋಗಿ ಮತ್ತೆ ನಾನು ಇನ್ಸರ್ಟ್ ಸೆಕ್ಷನಿಗೆ ಹೋಗಿ ನೆಕ್ಸ್ಟ್ ಲೈನಿಗೆ ಹೋಗೋಣ ಇನ್ಸರ್ಟಿಗೆ ಹೋಗ್ತೀನಿ ಇನ್ಸರ್ಟಿಗೆ ಹೋಗಿ ಫಾರ್ಮುಲಾ ಮತ್ತು ನಾನಿಲ್ಲಿ ಬ್ರೇ ಬ್ರ್ಯಾಕೆಟ್ಸ್ ಅಂತಿದೆ ನೋಡಿ ನಾನು ಬ್ರ್ಯಾಕೆಟ್ಸ್ ಈ ಥರ ಕೊಡ್ತೀನಿ ನಾನು ಸೊ ಬ್ರ್ಯಾಕೆಟಲ್ಲಿ ನಾನು ಏನು ಬೇಕಾದರೂ ಟೈಪ್ ಮಾಡ್ಬೋದು ಇಲ್ಲ ಗಮನಿಸ್ಟೆ ಎ ಪ್ಲಸ್ ಬಿ ಮತ್ತು ಕ್ಲೋಸ್ ಬ್ರ್ಯಾಕೆಟ್ ಮಾಡಿದಾಗ ನೋಡಿ ಎ ಪ್ಲಸ್ ಬಿ ಆಯಿತು ಆವಾಗ ನೀವು ಇಲ್ಲೊಂದು ಕಲರ್ ತೋರಿಸ್ತಾ ನಾನು ಕಲರ್ದು ಮಾಡಬೇಕಂದ್ರೆ ಸೊ ನಿಮಗೆ ಡೈರೆಕ್ಟಾಗಿ ಮತ್ತೆ ಇನ್ಸರ್ಟ್ ಸೆಕ್ಷನಿಗೆ ಹೋಗ್ತೀನಿ ನಾನು ಇಲ್ಲಿ ಮತ್ತು ಫಾರ್ಮುಲಾ ಸೆಕ್ಷನಿಗೆ ಹೋಗಿ ಇಲ್ಲಿ ಬ್ರೇಸಸ್ ಅಲ್ಲೇ ಬ್ರೇಸಸ್ ನೆಕ್ಸ್ಟ್ ಸೆಕ್ಷನಲ್ಲಿ ನಿಮಗೆ ಸಿಗುತ್ತೆ ಅದು ನೋಡಿ ಈ ಸೆಕ್ಷನ್ ಅಲ್ಲಿ ಸಿಗುತ್ತೆ ನಿಮಗೆ ನಾನು ಜಸ್ಟ್ ಬ್ಲೂ ಕಲರ್ ಇತ್ತಲ್ವ ನಾನು ಬೇರೆ ಕಲರ್ ತೊಗೊತೀನಿ ಇವಾಗ ಈ ಕಲರ್ ತೊಗೊತೀನಿ ನಾನು ಕಲರ್ ಮ್ಯಾಗ್ನೆಟಾ ಇಲ್ಲಿ ಫೈ ಪ್ಲಸ್ ಫೋರ್ ಅಂತ ಕೊಡ್ತೀನಿ ಫೈ ಪ್ಲಸ್ ಫೋರ್ ಅಂತ ಕೊಟ್ಟಾಗ ಸೊ ಬ್ರೇಸಸ್ಸಲ್ಲಿ ಅದು ಆ್ಯಡ್ ಆಗುತ್ತೆ ನಿಮಗೆ ನೋಡಿ ಈ ಥರ ಫೈವ್ ಪ್ಲಸ್ ಫೋರ್ ಅಂತ ಆ್ಯಡ್ ಆಗುತ್ತೆ ಸೊ ಮತ್ತು ಇನ್ನೇನೇನು ನಾನು ಆ್ಯಡ್ ಮಾಡಿದ್ದೀನಿ ನಿಮಗೆ ಸೊ ಕೆಲವು ಸಿಂಬಲ್ಸ್ನ ಆ್ಯಡ್ ಮಾಡಿದ್ದೀನಿ ಈ ಥರ ಸಿಂಬಲ್ಸ್ ಇನ್ಫಿನಿಟಿ ಅಂತ ಇದನ್ನು ಆ್ಯಡ್ ಮಾಡಬೇಕು ಅಂದರೆ ನಿಮಗೆ ಈ ಸೆಕ್ಷನಿಗೆ ಹೋಗ್ತೀನಿ ನಾನು ಮತ್ತು ಇನ್ಸರ್ಟ್ ಸೆಕ್ಷನಲ್ಲಿ ಹೋಗಿ ಆಬ್ಜೆಕ್ಟ್ ಫಾರ್ಮುಲಾ ಮತ್ತು ಇಲ್ಲಿ ಅದರ್ಸ್ ಅಂತ ಇದೆ ಅದರ್ಸಲ್ಲಿ ಹೋಗಿ ನಾನು ನೋಡಿ ಈ ಥರ ಸಿಂಬಲ್ ಇದೆ ಈ ಥರ ಸಿಂಬಲನ್ನು ನಾನು ಹಾಕ್ತೀನಿ ಜೊತೆಗೆ ನಾನು ಒಂದೇದರಲ್ಲಿ ನಾನು ಇನ್ನೊಂದು ಮಾಡಬೇಕಂದ್ರೆ ಇಲ್ಲಿ ಎಂಟ್ರಿ ಕೊಟ್ಟು ನಾನು ಇನ್ಫಿನಿಟಿ ಅಂತ ನಾನು ಕೊಡ್ತೀನಿ ಇದನ್ನು ಕೂಡ ನಾನು ಮಾಡ್ಬೋದು ನೀವು ಎಲ್ಲಿ ಕರ್ಸರ್ ಇರುತ್ತಲ್ವ ಇಲ್ಲಿ ಎಂಟರ್ ಕೊಡ್ತೀನಿ ಸ್ವಲ್ಪ ನೀಟಾಗಿ ಕಾಣಿಸ್ಲಿಕ್ಕೆ ಸೊ ಇದನ್ನು ಎಂಟ್ರಿ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಸೊ ಇದಲ್ಲದೆ ನಿಮಗೆ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈಗ ಕೆಮಿಕಲ್ ಇಕ್ವೇಶನ್ಸ್ ಕೆಮಿಕಲ್ ಇಕ್ವೇಶನ್ ಫಸ್ಟ್ ನಾನು ಬರೀತೀನಿ ಹೆಚ್ ಟು ಎಸ್ ಓ ಫೋರ್ ಟು ಹೆಚ್ ಟು ಅಂತ ಹೆಚ್ ಟು ಎಸ್ ಓ ಫೋರ್ ಅಂತ ನಾನು ಬರೀತೀನಿ ಇದನ್ನು ಸಬ್ ಇದನ್ನು ಟೋಟಲ್ಲಾಗಿ ಸಬ್ಸ್ಕ್ರಿಪ್ಟ್ ಅಂತ ಮಾಡಬೇಕಂದ್ರೆ ನಿಮಗೆ ಆಗಲೇ ಹೇಳಿದ್ದೀನಿ ಇದನ್ನು ಟೂನ ಸೆಲೆಕ್ಟ್ ಮಾಡ್ತೀನಿ ಟೂನ ಸೆಲೆಕ್ಟ್ ಮಾಡಿಕೊಂಡು ಟೂನ ಮಾತ್ರ ಸೆಲೆಕ್ಟ್ ಮಾಡ್ಕೊತೀನಿ shift control b ಅಂತ ನಾನು ಕೊಟ್ಟರೆ ಇದು ಚೇಂಜ್ ಆಗುತ್ತೆ ಮತ್ತೆ 4 ನ ಸೆಲೆಕ್ಟ್ ಮಾಡ್ತಾನೆ shift control b ಅಂತ ಕೊಟ್ಟರೆ ಆಗುತ್ತೆ ನೆಕ್ಸ್ಟ್ h2o h2o 2 ಇದು ಸೂಪರ್ ಸ್ಕ್ರಿಪ್ಟ್ ಆಗಿ ತಗೊಳ್ಳತಾ ಇದೆ ಇದು ಇದು ನಾರ್ಮಲ್ ಟೆಕ್ಸ್ಟ್ ಇದನ್ನು ರಿಮೂವ್ ಮಾಡೋಣ ಟು ಹೆಚ್ ಟು ಪ್ಲಸ್ ಓ ಟು ಈ ಸಿಂಬಲ್ ಬೇಕು ಅಂದರೆ ನನಗೆ ಹೈಫನ್ ಸಿಂಬಲ್ ಬೇಕು ಅಂದರೆ ಮತ್ತು ಆಬ್ಜೆಕ್ಟಲ್ಲಿ ಹೋಗ್ತೀನಿ ಫಾರ್ಮುಲಾಸ್ಗೆ ಗಮ್ ಇಲ್ಲಿದೆ ಅಲ್ವಾ ಈ ಥರ ಮಾಡ್ತೀನಿ ಈ ಥರ ಮಾಡಿದಾಗ ಟು ಹೆಚ್ ಟು ಓ ಮತ್ತು ಇದನ್ನು ಸೂಪರ್ ಸ್ಕ್ರಿಪ್ಟಿಗೆಲ್ಲ ಕನ್ವರ್ಟ್ ಮಾಡಬೇಕಂದ್ರೆ ಶಿಫ್ಟ್ ಕಂಟ್ರೋಲ್ ಬಿ ಶಿಫ್ಟ್ ಕಂಟ್ರೋಲ್ ಬಿ ಈ ರೀತಿಯಲ್ಲಿ ಶಿಫ್ಟ್ ಕಂಟ್ರೋಲ್ ಬಿ ಈ ರೀತೀಲಿ ಮಾಡ್ಬೋದು ಇದನ್ನೆಲ್ಲ ಇದಾದ ನಂತರ ಇನ್ನೇನು ನಾನು ತೋರಿಸಿದ್ದೀನಿ ನಿಮಗೆ ಇಲ್ಲಿ ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ಇದೆ ಇದನ್ನು ಆ್ಯಡ್ ಮಾಡಬೇಕಂದ್ರೆ ಈ ಈಕ್ವೇಶನ್ ನಿಮಗೆ ಡೈರೆಕ್ಟಾಗಿ ನೆಕ್ಸ್ಟು ಇಲ್ಲಿದೆ ಇಲ್ಲಿ ಇನ್ಸರ್ಟ್ ಸೆಕ್ಷನಿಗೆ ಹೋಗಿ ಸೇಮ್ ಎಲ್ಲಾದೂ ನಿಮಗೆ ಆಬ್ಜೆಕ್ಟಲ್ಲೇ ಇಲ್ಲಿ ಆಬ್ಜೆಕ್ಟಲ್ಲಿ ಹೋಗ್ತೀನಿ ಫಾರ್ಮುಲಾಸ್ ಅಂತ ಹೋದರೆ ಇದು ಕೊನೆಯದಾಗಿದೆ ಎಕ್ಸಾಂಪಲ್ಸ್ ಅಂತ ಸಿಂಪಲ್ ಆಗಿ ಒಂದು ಎಕ್ಸಾಂಪಲು ನೋಡಿ ಎಷ್ಟು ಥರ ಎಫ್ ಆಫ್ ಎಕ್ಸ್ ಏನಾದರೂ ಫ್ರಾಕ್ಷನ್ ಮಾಡ್ತಾಯಿದ್ದೀರಾ ಅನ್ನೋದರ ಅದು ಮಾಡಬೇಕಂದ್ರೂ ಮಾಡ್ಬೋದು ಇವೆಲ್ಲ ನಿಮಗೆ ಒಂದು ಮ್ಯಾಥ್ಸ್ ಯಾವಾಗಾದ್ರೂ ಕ್ವಶನ್ ಪೇಪರನ್ನು ಮಾಡ್ತಾಯಿದ್ದೀರಾ ಅಂದಾಗ ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಇದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಾಗಿ ಡಿಫೈನ್ ಆಗಿರೋದು ನಾನು ಸುಮ್ಮನೆ ಸೆಲೆಕ್ಟ್ ಮಾಡ್ತೀನಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನೋಡಿ ಈ ಥರ ಸೊ ಇಷ್ಟ್ರೀತಿ ನಾನು ಇದನ್ನು ಸ್ವಲ್ಪ ಸೆಂಟ್ರಲ್ಲೇನು ಮಾಡ್ಕೊತೀನಿ ಸೆಂಟ್ರಲ್ಲ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರ ಸ್ವಲ್ಪ ದೊಡ್ಡದು ಮಾಡ್ತೀನಿ ನೋಡಿ ಇಷ್ಟ ಸೊ ಇಷ್ಟೆಲ್ಲ ನಾನು ನಿಮಗೆ ಇದು ಈಕ್ವೇಶನ್ಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಈ ಇದೆಲ್ಲ ನಿಮಗೆ ಮೇ ಮುಖ್ಯವಾಗಿ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ನೀವು ಯಾವಾಗಾದರೂ ಕೆಮಿಸ್ಟ್ರಿ ಏನಾದರೂ ಡಾಕ್ಯುಮೆಂಟ್ ಮಾಡ್ತಾಯಿದ್ದೀರಾ ಈ ಥರ ಈಕ್ವೇಷನ್ಸ್ ಎಲ್ಲ ಬರೀಬೇಕು ಅಂದಾಗ ನಿಮಗೆ ಸಹಾಯ ಮಾಡುತ್ತೆ ಜೊತೆಗೆ ಮ್ಯಾಥ್ಸ್ ಏನಾದರೂ ಒಂದು ಡಾಕ್ಯುಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಫಾರ್ಮುಲಾಸ್ ಇರುತ್ತೆ ಈ ಫ್ರ್ಯಾಕ್ಷನ್ಸ್ ಎಲ್ಲ ಹೇಗೆ ಬರೀಬೇಕು ಅಂತ ನಮಗೆ ಗೊತ್ತಾಗಲ್ಲ ಆಗ ನಿಮಗೆ ಇನ್ಸರ್ಟ್ ಸೆಕ್ಷನಲ್ಲಿ ಹೋಗಿ ಈ ಆಬ್ಜೆಕ್ಟ್ ಮೂಲಕ ಈ ಫಾರ್ಮುಲಾ ಸೆಕ್ಷನಿಂದ ನೀವು ಈ ಥರ ಎಲ್ಲ ಒಂದು ಡಾಕ್ಯುಮೆಂಟಲ್ಲ ಡಾಕ್ಯುಮೆಂಟಲ್ಲಿ ಈ ಥರ ಸ್ಕ್ವೈರ್ ರೂಟು ಕ್ಯೂಬ್ ರೂಟ್ ಇವೆಲ್ಲ ಹಾಕ್ಬೋದು ಸೊ ಈ ಸೆಕ್ಷನಲ್ಲಿ ಇಷ್ಟು ಸಾಕು ನಾನು ಇದುವರೆಗೂ ಕಂಟೆಂಟ್ ಕಂಟೆಂಟ್ ಬಗ್ಗೆ ಮಾತ್ರ ಮಾತಾಡಿದ್ದೀವಿ ಸೊ ಇದುವರೆಗೂ ನಾವು ಕಂಟೆಂಟ್ ಇನ್ಸರ್ಷನ್ ಮತ್ತು ಕನ್ ಕಂಟೆಂಟ್ ಫಾರ್ಮ್ಯಾಟಿಂಗ್ ಬಗ್ಗೆ ನೋಡಿದ್ವಿ ಟೆಕ್ಸ್ಟ್ನ ಇನ್ಸರ್ಟ್ ಮಾಡಿದ್ದೀವಿ ಮತ್ತು ಪ್ಯಾರಾಗ್ರಾಫ್ನ ಇನ್ಸರ್ಟ್ ಮಾಡಿದ್ದೀವಿ ಟೇಬಲ್ನ ಇನ್ಸರ್ಟ್ ಮಾಡಿದ್ದೀವಿ ಮತ್ತು ಶೇಪ್ಸ್ನ ಇನ್ಸರ್ಟ್ ಮಾಡಿದ್ದೀವಿ ಪಿಚ್ಚರ್ನ ಇನ್ಸರ್ಟ್ ಮಾಡಿದ್ವಿ ಸೊ ಇವತ್ತು ಇದನ್ನು ಕೂಡ ನಾವು ಇನ್ಸರ್ಟ್ ಮಾಡಿದ್ದೀವಿ ಸೊ ನಾವು ಮುಂದಿನ ಸೆಕ್ಷನಲ್ಲಿ ನಿಮಗೆ ಕಂಟೆಂಟ್ ಅಲ್ಲದೆ ಬೇರೆ 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 ಕಾನ್ಸೆಪ್ಟ್ಸು ಅಂದರೆ ಪೇಜ್ ಸಂಬಂಧಪಟ್ಟಿದ್ದು ಸೊ ಪೇಜ್ನ ಎಕ್ಸ್ಟ್ರಾ ಪೇಜ್ನ ಇಲ್ಲಿ ಸದ್ಯಕ್ಕೆ ನನಗೆ ಹೇಳಿ ನೋಡ್ಬೋದು ನೀವು ಬರೀ ಒಂದೇ ಪೇಜ್ ಇದೆ ಎಕ್ಸ್ಟ್ರಾ ಪೇಜ್ನ ಯಾವ ಥರ ಹಾಕೋದು ಪೇಜ್ನ ಹಾಕಿದ ಮೇಲೆ ಪೇಜ್ನ ಡಿಲೀಟ್ ಮಾಡೋದು ಹೇಗೆ ಸೊ ಪೇಜಿಗೆ ಕೆಲವು ಫಾರ್ಮೇಟಿಂಗನ್ನು ಮಾಡ್ಬೋದು ಅದನ್ನು ಫಾರ್ಮೇಟಿಂಗ್ ಮಾಡೋದು ಹೇಗೆ ಅದರ ಬಗ್ಗೆಯೂ ನಾನು ನಿಮಗೆ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನಾನು ಇದುವರೆಗೂ ಹೇಳ್ಕೊಟ್ಟಿರೋ ಎಲ್ಲ ಕಾನ್ಸೆಪ್ಟ್ಸ್ನ ದಯವಿಟ್ಟು ಪ್ರ್ಯಾಕ್ಟೀಸ್ ಮಾಡಿ ನೀವು ಪ್ರ್ಯಾಕ್ಟೀಸ್ ಮಾಡಿದಾಗ ಒಂದು ಕಾನ್ಫಿಡೆನ್ಸ್ ಅಂತ ಬರುತ್ತೆ ಸೊ ಒಂದು ಸಿಂಕ್ ಅಂತ ಇರುತ್ತೆ ನಿಮಗೆ ಒಂದು ಆಗಿದ್ದಾಗ ಮಾತ್ರ ನಿಮಗೆ ಕಲೀಲಿಕ್ಕೆ ನಿಮಗೆ ಒಂದು ಇಂಟ್ರೆಸ್ಟ್ ಅಂತ ಬರುತ್ತೆ ಸೊ ಇದುವರೆಗೂ ಇಷ್ಟೆಲ್ಲ ನೀವು ಹೇಳ್ಕೊಟ್ಟಿದ್ದೀವಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಮುಂದಿನ ಸೆಕ್ಷನಲ್ಲಿ ನಾನು ನಿಮಗೆ ಪೇಜ್ ಇನ್ಸರ್ಷನ್ ಮತ್ತು ಪೇಜ್ ಫಾರ್ಮೆಟಿಂಗ್ ಬಗ್ಗೆ ನಾನು ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್